Hey, 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 hey
माता दे नमो नमः गौरी माता दे नमो नमः गौरी याद कर तलमा सुनवर रहे याद कर तलमा सुनवर रहे माता दे गौरी Thank you.
ದೇವಿ ಭಜನಾ ಮಂದಿರ ಮೂಡುಶೆಡ್ಡಿ ಅಂತ ಇದು 1964ನೇ ಇಸವಿಯಲ್ಲಿ ಪ್ರಾರಂಭವಾಯಿತು ಅಂದಿನಿಂದ ನಿರಂತರವಾಗಿ ಶ್ರೀದೇವಿ ಭಜನಾ ಮಂದಿರದಲ್ಲಿ ನಾವು ಕಟೀಲಿನ ಆ ದೇವಿಯನ್ನು ಆರಾಧಿಸಿಕೊಂಡು ಬರ್ತಾ ಇದ್ದೇವೆ ಪ್ರತಿ ಶುಕ್ರವಾರ ದಿವಸ ನಮ್ಮದು ವಾರದ ಭಜನೆ ಇರ್ತದೆ ಹಾಗೆಯೇ ವಿಶೇಷ ಸಂದರ್ಭದಲ್ಲಿ ಅಂದರೆ ನವರಾತ್ರಿ ಸಂದರ್ಭದಲ್ಲಿ 9 ದಿನ ಭಜನೆ ಮತ್ತು ಕೊನೆಯ ವಿಜಯದಶಮಿಯಂದು ಏಕಹ ಭಜನಾ ಮಹೋತ್ಸವ ಅಂದರೆ 24 ಗಂಟೆಯ ಭಜನೆಯನ್ನು ನಾವು ನಿರಂತರವಾಗಿ ಹಮ್ಮಿಕೊಂಡು ಬರ್ತಾ ಇದ್ದೇವೆ ಅದೇ ರೀತಿ ಕಳೆದ 57 ವರ್ಷಗಳಿಂದ ಶ್ರೀದೇವಿಯ ಯಕ್ಷಗಾನ ಬಯಲಾಟವನ್ನು ನಮ್ಮ ಶ್ರೀದೇವಿ ಭಜನಾ ಮಂದಿರದ ವತಿಯಿಂದ ನಿರಂತರವಾಗಿ ನಡೆಸಿಕೊಂಡು ಬಂದಿರುತ್ತೇವೆ ಹಾಗೆ ನಮ್ಮ ಈ ಒಂದು ವಿಶೇಷತೆ ಏನೆಂದರೆ ನಮ್ಮದು ಈಗ ಕುಣಿತ ನಗ ಭಜನೆ ತಂಡ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆಯ ಅನೇಕ ಕಡೆಯಲ್ಲಿ ನಡೆದಂಥ ಒಂದು ಕುಣಿತ ಭಜನೆ ಸ್ಪರ್ಧೆಯಲ್ಲಿ ನಾವು ಭಾಗವಹಿಸುತ್ತಾ ಬಂದಿರುತ್ತೇವೆ ಅನೇಕ ಕಡೆ ನಮಗೆ ಪ್ರಥಮ ಬಹುಮಾನ ಅಥವಾ ದ್ವಿತೀಯ ಬಹುಮಾನ ಕಡೆ ಪಕ್ಷ ತೃತೀಯ ಬಹುಮಾನವನ್ನು ನಾವು ಆ ಶ್ರೀದೇವಿಯ ದಯೆಯಿಂದ ಪಡೆದೇ ಬಂದಿರುತ್ತೇವೆ ಇದಕ್ಕೆ ನಮ್ಮ ಇದರಲ್ಲಿ ಸಾಧಾರಣ ಒಂದು 25 ಜನರ ಯುವಕರ ತಂಡ ಇದೆ ಮತ್ತು ನಮ್ಮದು 2008ರಲ್ಲಿ ನಾವು ಮುಂಬೈ ನಗರಕ್ಕೆ ಹೋಗಿ ಅಲ್ಲಿ ಸಾಧಾರಣ ಒಂದು 60 ಮನೆಯಲ್ಲಿ ಕೂಡ ನಗರ ಭಜನೆಯನ್ನು ಹಮ್ಮಿಕೊಂಡು ಅಲ್ಲಿನ ಜನರಿಗೂ ಕೂಡ ಒಂದು ಒಳ್ಳೆಯ ರೀತಿಯ ದೇವಿಯ ಒಂದು ನಾಮಸ್ಮರಣೆಯನ್ನು ಮಾಡುವಂಥ ಸೌಭಾಗ್ಯ ನಮಗೆ ದೊರಕಿರ್ತದೆ ಹಾಗೆ ಈ ಒಂದು ಮನೆಗೂ ಕೂಡ ಇದು ನಮ್ಮದು 2ನೇ ವರ್ಷ ಆ ಇಲ್ಲಿಯ ದುರ್ಗಾ ಪರಮೇಶ್ವರ ದೇವಿಯ ಅನುಗ್ರಹ ಹಾಗೂ ನಾವು ನಂಬಿದ ದೇವಿಯ ಅನುಗ್ರಹದಿಂದ ನಮಗೆ ಈ ಒಂದು ಜಾಗದಲ್ಲಿ ಭಜನೆ ಮಾಡುವ ಸಂದರ್ಭ ಕಳೆದ 3 ವರ್ಷದಿಂದ ನಮಗೆ ಸಿಕ್ಕಿರುತ್ತದೆ ಅವರು 57 ವರ್ಷ ಆದರೂ ಇಷ್ಟರವರೆಗೆ ಯಾವುದೇ ಒಂದು ಅದರಲ್ಲಿ ಪದಾಧಿಕಾರಿಗಳಂತೆ ಇಲ್ಲ ಎಲ್ಲ ಸದಸ್ಯರು ಇರುವಂಥ ಒಂದು ಭಜನಾ ಮಂದಿರ ಅಥವಾ ಸಂಸ್ಥೆ ಇದ್ದರೆ ಅದು ಇಡೀ ಭೂಲೋಕದಲ್ಲಿ ನಮ್ದು ಅಂತ ನಾವು ಎನಿಸ್ತೇವೆ ಹಾ
ಮನೆಯಲ್ಲಿ ನಾವು ಕೂಡ ಇಲ್ಲಿ ಒಂದು 45-50 ವರ್ಷದಿಂದ ನಿರಂತರ ಭಜನೆ ಮಾಡಿ ವರ್ಷಕ್ಕೊಂದು ಮಂಗಳೋತ್ಸವವನ್ನು ಮಾಡುತ್ತೇವೆ ಇದಕ್ಕಿಂತ ಮೊದಲು ನಮ್ಮ ತಾಯಿಯವರು ಇಲ್ಲಿ ಭಜನೆ ಮಾಡುತ್ತಾ ಇಲ್ಲಿ ಇದನ್ನೆಲ್ಲ ಮಾಡ್ತಿದ್ರು ಈಗ ನಾವೆಲ್ಲ ಮಕ್ಕಳೆಲ್ಲ ಕೇಳಿದ್ದನ್ನೇ ಮುಂದುವರಿಸ್ತಾ ಇದ್ದೇವೆ ಈಗ ನಮ್ಮ ಅಕ್ಕ ಇದ್ದಾರೆ ಈ ಡೈಲಿ ಭಜನೆ ಮಾಡಿ ಮತ್ತು ವರ್ಷಕ್ಕೊಂದು ಮಂಗಳೋತ್ಸವವನ್ನು ಮಾಡ್ತೇವೆ ಮತ್ತು ನಾವು ಅಂದರೆ ಬೇರೆ ಒಂದು ವಿಶೇಷತೆ ಅಂದರೆ ನಾವು ಬೊಂಬೈಯಲ್ಲಿ ಕೂಡ ನಮ್ಮ ಮನೆಯವರೆಲ್ಲ ಫ್ಯಾಮಿಲಿಯವರು ಭಜನೆ ಮಾಡ್ತಾರೆ ಹಾಗೆ ಅದೊಂದು ನಮಗೆ ಒಂದು ಇದು ಬಂದಿದೆ ಮಕ್ಕಳು ಎಲ್ಲರೂ ಭಜನೆ ಮಾಡ್ತಾರೆ ನಮಗೆ ಕಲಿಸಿಕೊಟ್ಟದ್ದು ಅದೇ ತಂದೆ ತಾಯಿ ಭಜನೆ ಮಾಡೋದೇ ಅದೇ ಅದೇ ಮತ್ತೆ ಇವತ್ತು ಶ್ರೀದೇವಿ ಶ್ರೀದೇವಿ ಅಲ್ವಾ ಅವರು ಬಂದು ಇಲ್ಲಿ ಉತ್ತಮ ರೀತಿಯ ಭಜನೆ ಮತ್ತು ಕುಣಿತವನ್ನು ನಮಗೆಲ್ಲ ತೋರಿಸಿ ನಮ್ಮನ್ನೆಲ್ಲ ಆನಂದ ಪಡಿಸಿದ್ದಾರೆ ಅವರಿಗೆ ನಮ್ಮ ಮನೆಯ ತರಪೇ ನಮ್ಮ ಮುಂಡ್ಕೂರಿನ ತರಪಿನಿಂದ ತುಂಬ ತುಂಬುಹೃದಯದ ಧನ್ಯವಾದಗಳು